ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 174. ಮೇಲಿನ ಪರಿಚಯದಲ್ಲಿ ನಾವು ಕೂಟಗಳಿಗೆ ಒದಗಿಸಬಹುದಾದ ವಿವಿಧ ಆಸಕ್ತಿಗಳನ್ನು ಸೂಚಿಸಿದ್ದರೂ ನಾವು ವಿಶೇಷವಾಗಿ ಕಡೆಯದನ್ನು ವಿವರಿಸಿದ್ದೇವೆ. ಇದನ್ನು ನಾವು ಎಲ್ಲವುಗಳಿಗಿಂತ ಮುಖ್ಯವಾದದೆಂದು ಪರಿಗಣಿಸುತ್ತೇವೆ. ಇಂತಹ ಕೂಟವು ಆತ್ಮಿಕ ಬೆಳವಣಿಗೆಗೆ ಸಹಾಯವಾಗಿದೆ. ನಾವೀಗ ಇತರ ಕೂಟಗಳಿಗೆ ಯಾವುದು ಒಳ್ಳೆಯ ವ್ಯವಸ್ಥೆಯಾಗಬಹುದೆಂಬುದರ ಬಗ್ಗೆ ನಮ್ಮ ಕುಡಿನೋಟ ಅರಿಸೋಣ. ಇವುಗಳು ಸಂದರ್ಭ, ಪರಿಸ್ಥಿತಿ ಮತ್ತು ಕೂಟದಲ್ಲಿ ಸೇರುವ ಜನಸಂಖ್ಯೆ, ದೇಹ ಅಥವಾ ಸಭೆ ಇವುಗಳಿಗನುಸಾರ ಬದಲಾಗುತ್ತವೆ. ಈ ಸಂಖ್ಯೆಯು ಸುಮಾರು 50ರಷ್ಟಿದ್ದು ಅದರಲ್ಲಿ ಕೆಲವರು ಸಾರ್ವಜನಿಕವಾಗಿ ಮಾತನಾಡುವ ಮತ್ತು ಸತ್ಯದ ಸ್ಪಷ್ಟವಾದ ವಿವರಣೆ ನೀಡಬಲ್ಲ ಸಾಮರ್ಥ್ಯ ಹೊಂದಿದ್ದಲ್ಲಿ ವಾರಕ್ಕೆ ಒಮ್ಮೆ ವಿಶೇಷವಾಗಿ ಸ್ನೇಹಿತರು, ನೆರೆಹೊರೆಯವರು ಮತ್ತಿತರನ್ನು ಆಹ್ವಾನಿಸುವ ಕೂಟಗಳಲ್ಲಿ ಪ್ರಸಂಗದ ಆರಾಧನೆಯು ಸಾಮಾನ್ಯವಾಗಿ ಪ್ರಯೋಜನಕಾರಿಯಾದಿತ್ತೆಂಬ ಸಲಹೆಯನ್ನು ನಾವು ನೀಡುತ್ತೇವೆ. ಆದರೆ ದೇವರ ಚಿತ್ತದಂತೆ ಕೊರತೆ ಇರುವವರನ್ನು ಆರಿಸಿಕೊಳ್ಳಬಾರದು. ದೇವರ ವಾಕ್ಯದ ಬಗ್ಗೆ ತರ್ಕಬದ್ಧ ಮತ್ತು ವಿವೇಚನಾಶೀಲವಾದ ಪ್ರವಚನ ನೀಡಲು ಯಾರೊಬ್ಬರೂ ಅರ್ಹರಾಗಿಲ್ಲವಾದಲ್ಲಿ ಇಂತಹ ಕೂಟಗಳನ್ನು ಪ್ರಯತ್ನಿಸುವುದಿರುವುದೇ ಒಳ್ಳೆಯದೆಂದು ಮತ್ತು ಅಂತಹ ದೇವರ ವಾಕ್ಯದ ಸಂಬಂಧವಿರುವ ಸಾರ್ವಜನಿಕ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿನ ಸಾಮರ್ಥ್ಯ ಇರುವವರ ನಡುವೆ ಈ ಸಮಯವನ್ನು ಹಂಚಬಹುದೆಂದು ನಾವು ನಂಬುತ್ತೇವೆ. ವಿಷಯವು ಅದೇ ಆಗಿದ್ದು ಸಹೋದರರು ಅದರಲ್ಲಿ ಮುನ್ನಡೆಸುವ ಪಾತ್ರವನ್ನು ನಿರ್ವಹಿಸಬಹುದು, ಅಥವಾ ಅಂತಹ ಹಿರಿಯರು ಒಂದು ಭಾನುವಾರ ಅಥವಾ ಎರಡು ವಾರಕ್ಕೊಮ್ಮೆ ಪರ್ಯಾಯವಾಗಿ ನಡೆಸಬಹುದು. ಎಲ್ಲ ಸಹೋದರರಿಗೆ ಅವರವರ ಸಾಮರ್ಥ್ಯದ ಅನುಪಾತದ ಅನುಸಾರವಾಗಿ ಪ್ರತಿಯೊಬ್ಬ ಸಹೋದರನನ್ನು ಮುಂದೆ ತಂದು ಅವಕಾಶಗಳನ್ನು ನೀಡುವುದು ಸಭೆಯ ಹಿತವನ್ನು ಕಾಪಾಡುತ್ತದೆ. ಸತ್ಯದ ನಮ್ರತೆ ಮತ್ತು ಶುಭ್ರತೆಯು ಸದಾ ಪ್ರಾಥಮಿಕ ಅಗತ್ಯತೆಗಳಾಗಿಯೇ ಹೊರತು ಅಲಂಕಾರಿಕ ಮಾತುಗಳಿಗಾಗಲಿ ವಾಕ್ಚಾತುರ್ಯವಾಗಲಿ ಅಲ್ಲ. ಮೊದಲು ವಿವರಿಸಿರುವ ಪ್ರಾರ್ಥನೆಯು ಪೂರ್ವಕ ಸಭೆಗಿಂತ ಒಬ್ಬ ಅಧ್ಯಕ್ಷನ ಅಥವಾ ನಾಯಕನ ಅಥವಾ ಕೆಲವು ವೇಳೆ ಮತ್ತೊಬ್ಬನ ಅಡಿಯಲ್ಲಿ ವಿಶ್ವಾಸಿಗಳ ದೊಡ್ಡ ಗುಂಪು ಭಾಗವಹಿಸುವ ಸಭೆ ಬಹಳ ಪ್ರಮುಖವಾದ ಮತ್ತು ಹೆಚ್ಚು ಪ್ರಯೋಜನಕಾರಿಯಾದ ಸಭೆ ಎಂಬುದು ನಮ್ಮ ತೀರ್ಮಾನ. ಇಂತಹ ಸಭೆಗಳಲ್ಲಿ ದೈವೋಕ್ತಿಗಳಿಗಿಂತ ಆಯ್ದ ಒಂದು ವಚನ ಅಥವಾ ಒಂದು ಪಾಠವನ್ನು ಚರ್ಚಿಸಬಹುದು. ಸಭೆಯನ್ನು ನಡೆಸುವ ನಾಯಕನು ಪ್ರಸ್ತಾಪಿಸುವ ವಿಷಯವನ್ನು ಭಾಗಗಳನ್ನಾಗಿ ಮಾಡಿ ಮುಂದಾಗಿ ಅವುಗಳನ್ನು ಮಾತನಾಡುವ ಸಹೋದರರಿಗೆ ಒಪ್ಪಿಸುವ ಅಧಿಕಾರ ಉಳ್ಳವನಾಗಿರತಕ್ಕದ್ದು. ಸಾಧ್ಯವಾದರೆ ಒಂದು ವಾರ ಮುಂಚಿತವಾಗಿ ಅವರಿಗೆ ತಿಳಿಸಿ ಅವರು ಸಭೆಗೆ ಹಾಜರಾಗುವ ಮೊದಲು ತಮಗೆ ನೇಮಕವಾಗಿರುವ ವಿಷಯದ ಬಗ್ಗೆ ಸಿದ್ಧರಾಗಿರಲು ಅವರಿಗೆ ಅವಕಾಶ ಕಲ್ಪಿಸಿಕೊಡಬೇಕು. ಈ ವಿಷಯವನ್ನು ವಿಮರ್ಶಿಸಲು ಹಾಗೂ ಅದನ್ನು ಚರ್ಚಿಸಲು ಭಾಗವಹಿಸುವ ಪ್ರಮುಖರು 2 ಅಥವಾ 6 ಮಂದಿ ಅಥವಾ ಅದಕ್ಕಿಂತ ಹೆಚ್ಚು ಅರ್ಹರಾದ ವ್ಯಕ್ತಿಗಳು ಸಭೆಯ ಗಾತ್ರ, ಪಾಠದ ಸಾಂದ್ರತೆ ಮತ್ತು ಅದರ ಅವಶ್ಯಕತೆ ತಕ್ಕಂತೆ ಹೊಸ ಬೆಯೋರದ ವೇದ, ಅದಕ್ಕೆ ಸಂಬಂಧಿಸಿದ ಸ್ಟಡೀಸ್, ರೀಪ್ರಿಂಟ್ಸ್ ಮತ್ತು ಟವರ್ ಹಾಗೂ ಟಾಪಿಕಲ್ ಇಂಡೆಕ್ಸ್ಗಳು ಅವರಿಗೆ ಸಹಾಯಕವಾಗಿರುವುದು. ಆದರೂ ವಿಷಯವನ್ನು ತಮ್ಮ ಭಾಷೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪ್ರಸ್ತಾಪಿಸುವುದು, ನಾವು ನೀಡುವ ಅಭಿಪ್ರಾಯಕ್ಕೆ ಹೊಂದಾಣಿಕೆಯಾಗಿರುವ ಕೆಲವು ಅಂಶಗಳನ್ನು ಅಥವಾ ಭಾಗಗಳನ್ನು ಸ್ಟಡೀಸ್, ರೀಪ್ರಿಂಟ್ಸ್ ಆ್ಯಂಡ್ ಟವರ್ಸ್ನಿಂದ ಆಯ್ದುಕೊಂಡು ಸಭೀರ ಮುಂದೆ ಓದಬಹುದು. ದೇವರು ಪ್ರಾರ್ಥಿಸಿಕೊಂಡಾಡಿ ಕೂಟವನ್ನು ಪ್ರಾರಂಭಿಸುವಾಗ ಅಧ್ಯಕ್ಷನು ಮಾತನಾಡುವ ವಿಷಯವನ್ನು ಒಂದಾದ ಮೇಲೆ ಒಂದರಂತೆ ಸೂಚಿಸಬಹುದು. ನೇಮಕವಾದ ಮಾತನಾಡುವ ಒಬ್ಬರು ತಾವು ಮಾತನಾಡಿದ ವಿಷಯವನ್ನು ಪ್ರಸ್ತಾಪಿಸಿದ ಮೇಲೆ ಅದರ ಬಗ್ಗೆ ಪ್ರಶ್ನಿಸಲು ಅಥವಾ ತಮ್ಮ ನಿಲುವನ್ನು ಅದರ ಪರವಾಗಿಯೂ ಅಥವಾ ವಿರುದ್ಧವಾಗಿಯೂ ಸಭೆಯಾಗಿ ಕೂಡಿ ಬಂದಿರುವವರೆಲ್ಲರ ಮುಂದೆ ತಮ್ಮ ಹೇಳಿಕೆಗಳನ್ನು ಇಡತಕ್ಕದ್ದು. ಸಭೆಯಲ್ಲಿ ಕೂಡಿರುವ ಸದಸ್ಯರು ಚರ್ಚಿಸಲು ಇಷ್ಟಪಡದೇ ಹಿಂದಕ್ಕೆ ಸರಿದಾಗ ಅಧ್ಯಕ್ಷನು ಅಂತಹ ಸಂದರ್ಭದಲ್ಲಿ ಸಹೋದರರಿಗೆ ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಕೇಳಬಹುದು. ಈ ಸಂದರ್ಭದಲ್ಲಿ ಅಧ್ಯಕ್ಷನು ಮಾತನಾಡಿರುವುದನ್ನು ಕುರಿತು ಅಥವಾ ಅವರ ಪ್ರಸ್ತಾಪಿಸಿರುವ ನಿಲುವು ಕುರಿತು ಅಥವಾ ಅಭಿಪ್ರಾಯಕ್ಕೆ ಉತ್ತರವನ್ನು ಅದನ್ನು ಸಾಮರಸ್ಯಗೊಳಿಸುವುದು ಮಾಡಬಹುದು. ಇದಲ್ಲದೆ ಮಾತನಾಡಿರುವವರನ್ನು ಕರೆದು ಆತನು ತೆಗೆದುಕೊಂಡಿರುವ ನಿಲುವು ಅಥವಾ ಅಭಿಪ್ರಾಯಕ್ಕೆ ಕಾರಣವೇನು ಎಂಬುದರ ಬಗ್ಗೆ ವಿವರಣೆ ಕೊಡಲು ಅವಕಾಶ ಕೊಡಬೇಕು. ಹೀಗೆ ತನ್ನ ನಿಲುವಿನ ವಿಷಯವನ್ನು ನೇರವಾಗಿ ಅಧ್ಯಕ್ಷನೊಂದಿಗೆ ಪ್ರಸ್ತಾಪಿಸಬೇಕೇ ಹೊರತು
ವ್ಯಕ್ತಿಗತವಾಗಿ ಮಾತನಾಡಿ ತೀರ್ವ ವಿವಾದಗಳಿಗೆ ಅದರಿಂದಾಗುವ ಅನಾಹುತಕ್ಕೆ ಎಡೆಕೊಡದಂತೆ ತಪ್ಪಿಸಬೇಕು. ಅಧ್ಯಕ್ಷನು ಮೇಲ್ಗಂಡ ವಿಷಯವನ್ನು ಮಾತ್ರ ಕುರಿತು ಚರ್ಚಿಸಬೇಕೆ ಹೊರತು ಬೇರೆ ಯಾವುದನ್ನು ಪ್ರಸ್ತಾಪಿಸದೆ ಈ ಚರ್ಚೆ ವಿಷಯಕ್ಕೆ ಸಂಬಂಧಿಸಿದ ಸಂಗತಿಗಳನ್ನೆಲ್ಲ ಸಂಗ್ರಹಿಸಿ ಕುಲಾಂಕುಷವಾಗಿ ಸಂಕ್ಷಿಪ್ತ ಮಾಡಿ ಅದರ ಸಾರಾಂಶವನ್ನು ಸಭೆಯ ಪ್ರಾರ್ಥನೆಯೊಂದಿಗೆ ಮತ್ತು ದೇವರನ್ನು ಕೊಂಡಾಡಿ ಮುಗಿಸುವ ಮುಂಚೆ ತಿಳಿಸಬೇಕು. ದೇವರಿವ